ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಷಯ ಅದ್ರ ಬಗ್ಗೆ ಹೇಳ್ತೇನೆಂದರೆ ನಿಮ್ಮ ಮೊಬೈಲ್ ಪವರ್ ಬಟನ್ ವರ್ಕ್ ಆಗಲಿ ಅಂದರೆ ಏನು ಮಾಡಬೇಕು. ನಿಮ್ಮ ಮೊಬೈಲ್ನಲ್ಲಿರೋ ಸೆಟ್ಟಿಂಗ್ಸ್ಗೆ ಹೋಗಿ, ಆ ಸೆಟ್ಟಿಂಗ್ಸ್ನಲ್ಲಿ ಹೋಗಿ ನಿಮ್ಮ ಸರ್ಚ್ ಐಕನ್ ಕಾಣಿಸ್ತಿದ್ರೆ ಆ ಸರ್ಚ್ ಐಕನ್ನಲ್ಲಿ ಪವರ್ ಅಂತ ಟೈಪ್ ಮಾಡಿ ಸ್ನೇಹಿತರೆ, ಪವರ್ ಅಂತ ಟೈಪ್ ಮಾಡಿ. ಈ ಪವರ್ ಅಂತ ಟೈಪ್ ಮಾಡಿದ್ಮೇಲೆ ನಿಮಗೆ ಆಪ್ಷನ್ ಕಾಣಿಸ್ತಿದ್ದಲ್ಲ, ಶೆಡ್ಯೂಲ್ ಪವರ್ ಆ್ಯಂಡ್ ಆಫ್ ಅಂತ. ನಾನೀಗ ಯೂಸ್ ಮಾಡ್ತಾ ಇದ್ದೀನಿ ಒನ್ ಪ್ಲಸ್ ಮೊಬೈಲು, ಅದರಲ್ಲಿ ನಾನು ತೋರಿಸ್ತಾ ಎಲ್ಲ ಮೊಬೈಲು ಸೇಮ್ ಇದೇ ರೀತಿ ಇರುತ್ತೆ. ಇದಾದ ನಂತರ ಅದನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ. ಕ್ಲಿಕ್ ಮಾಡಿದ ನಂತರ ನಿಮಗೆ ಮತ್ತಿನ್ನೊಂದು ಕ್ಲಿಕ್ ಮಾಡಿ, ಇಲ್ಲಿ ಪವರ್ ಆಫ್ ಅಂತ ಇದೆ, ನಿಮಗೆ ಸೆಟ್ ಟೈಮ್ ಪವರ್ ಆಫ್ ಅಂತ ಅದನ್ನು ಸೆಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದನ್ನು ಈಗ ನಾನು 9:21 ಅಲ್ಲ, ನಾನು 9:22 ಕೊಟ್ಕೋತೀನಿ, 9:22 ಕೊಟ್ಕೋತೀನಿ. 9:22 ಕೊಟ್ಟರೆ ಸೆಟ್ ಆನ್ ಕೂಡ ನಾನೇನು ಮಾಡ್ತೇನೆ, 9:25 ಕೊಟ್ಕೋತೀನಿ. ಯಾಕೆ ಅಂತಂದರೆ ನೀ ಇನ್ ಕೇಸ್ ಇದೆಲ್ಲೂ ಕೂಡ ಆಗಲಿಲ್ಲ ಅಂತಂದರೆ ಪವರ್ ಬಟನ್ನು ಅದು ಆಟೋಮೆಟಿಕ್ ಆನ್ ಆಗುತ್ತೆ ಅಂತಂತೆ. ಈ ಒಂದು ಕೊಟ್ಟಾಗಿಂದ ಏನಾಗುತ್ತೆ ಅಂದರೆ ರೀಸ್ಟಾರ್ಟ್ ಆಗುತ್ತೆ. ನಿಮ್ಮ ಮೊಬೈಲ್ ರೀಸ್ಟಾರ್ಟ್ ಆದಮೇಲೆ ಏನಾಗುತ್ತೆ ಅಂತಂದರೆ ನಿಮ್ಮ ಸಾಫ್ಟ್ವೇರ್ ಬಗ್ಸ್ ಏನೇ ಕೂಡ ಇದ್ರೂ ಕೂಡ ಕ್ಲಿಯರ್ ಆಗುತ್ತೆ. ಏನಕ್ಕೆ ಇದನ್ನು ದಯವಿಟ್ಟು ನಿಮ್ಮ ಮೊಬೈಲ್ನ ವಾರದಲ್ಲಿ ಒಂದ್ಸಲ ರೀಸ್ಟಾರ್ಟ್ ಮಾಡ್ಕೊಳ್ಳಿ, ಈ ರೀತಿ ಯಾವುದೇ ಪ್ರಾಬ್ಲಮ್ ಬರೋಲ್ಲ. ಅಕಸ್ಮಾತ್ ಇದು ಕೂಡ ಆಗಲಿಲ್ಲ ಅಂತಂದರೆ ನಿಮ್ಮ ಈಗ ನೋಡಿ ಆನ್ ಕೇಳ್ತು, ಇದನ್ನು ಕ್ಲಿಕ್ ಓಕೆ ಕೊಡಬೇಕು. ನೀವು ಓಕೆ ಕೊಟ್ಟಾಗ ಪವರ್ ಆಫ್ ಆಗುತ್ತೆ. ಅಕಸ್ಮಾತ್ ನೆಕ್ಸ್ಟ್ ಟ್ರೈ ಮಾಡಿ, 1 ನಿಮಿಷ ಆದಮೇಲೆ ಪವರ್ ಆಫ್ ಬಂದರೆ ಪವರ್ ಬಟನ್ನ ಪ್ರೆಸ್ ಮಾಡಿ ಟ್ರೈ ಮಾಡಿ ಆನ್ ಆಗುತ್ತೆ. ಇನ್ಕೇಸ್ ಆನ್ ಆಗಲಿಲ್ಲ ಅಂತ ಸೆಟ್ ಟೈಮ್ ಕೊಟ್ಟಿದ್ದನ್ನೆಲ್ಲ ಪವರ್ ಆನ್ ಆಟೋಮೆಟಿಕ್, ಅದು ಒಂದು 5 ನಿಮಿಷ ಆದಮೇಲೆ ಆನ್ ಆಗುತ್ತೆ. ಈಗ ನಾನು ಪವರ್ ಬಟನ್ ವರ್ಕ್ ಆಗ್ತಿದೆ, ಅದರಿಂದ ನಾನು ಕ್ಯಾನ್ಸಲ್ ಕೊಡ್ತೇನೆ. ಇದು ಕೂಡ ವರ್ಕ್ ಆಗಲಿಲ್ಲ ಅಂತಂದರೆ ನಿಮ್ಮ ಸರ್ಚ್ ಐಕನ್ ಮತ್ತೆ ಯೂಸ್ ಮಾಡ್ಕೊಂಡು ರೀಸೆಟ್ ಅಂತ ಟೈಪ್ ಮಾಡಿ, ರೀಸೆಂಟ್ ಅಂತ ಟೈಪ್ ಮಾಡಿ. ರೀಸೆಂಟ್ ಅಂತ ಟೈಪ್ ಮಾಡಿದ್ರೆ ಇಲ್ಲಿ ನಿಮಗೆ ಎರೇಸ್ ಆಲ್ ಡಾಟಾ ಅಂತ ಕಾಣಿಸ್ತಿದ್ದಿಲ್ಲ, ಅದು ಕೊಟ್ಕೊಳ್ಳಿ ಸ್ನೇಹಿತರೆ. ಬಟ್ ಇದು ಆ್ಯಕ್ಚುಲಿ ಇದು ಮಾಡೋಕ್ಕಿಂತ ಮುಂಚೆ ನಿಮ್ಮ ಡ್ರೈವ್ಗಳಲ್ಲೇ, ನಿಮ್ಮ ಫೋನಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ಎಲ್ಲ ಸೇವ್ ಮಾಡ್ಕೊಂಡು ಎಲ್ಲ ಡಾಟಾನೂ ಹೋಗುತ್ತೆ. ಯಾಕಂದರೆ ಸಾಫ್ಟ್ವೇರ್ ಬಗ್ಸ್ ಕೂಡ ಇದರಿಂದನೇ ಆಗಿರ್ಬೋದು. ಅದಕ್ಕೋಸ್ಕರ ರೀಸೆಟ್ ಡಾಟಾ ಈಗ ನಾನು ಕೊಡ್ತಿಲ್ಲ, ಈ ಒಂದು ಹೈಲೈಟ್ ಆಗ್ತಿದ್ದಲ್ಲ ಅದನ್ನು ಕೊಟ್ಟರೆ ನಿಮಗೆ ರೀಸೆಟ್ ನಿಮ್ಮ ಮೊಬೈಲ್ ಪೂರ್ತಿ ಆಗುತ್ತೆ. ಇದು ಕೂಡ ಪವರ್ ಬಟನ್ ವರ್ಕ್ ಆಗಲಿಲ್ಲ ಅಂತಂತಂದರೆ ಮೋಸ್ಟ್ಲಿ ಪ್ರಾಬ್ಲಮ್ ಏನಾಗಿರುತ್ತೆ ಅಂದರೆ ಪವರ್ ಬಟನ್ಲ್ಲಿ ಏನೋ ಒಂದು ಬಟನ್ ಸಿಗಾಕೊಂಡಿರುತ್ತೆ, ಅದರಿಂದ ಪವರ್ ಬಟನ್ ವರ್ಕ್ ಆಗುತ್ತೆ. ವಾಟರ್ ಲೀಕ್ ಆಗಿರುತ್ತೆ, ಅದನ್ನು ಚೆಕ್ ಮಾಡಿಸ್ಕೊ. ವಾಟರ್ ಲೀಕ್ ಆಗಿದೆ, ವಾಟರ್ ಲೀಕ್ ಏನಾದ್ರು ಅಕಸ್ಮಾತ್ ಹಿಂದಿನ ದಿವಸ ಏನಾದ್ರು ಬೀಳಿಸಿದ್ರೆ ನಿಮ್ಮ ಅಕ್ಕಿ ಮೂಟೆ ಇರುತ್ತಲ್ಲ, ಅಕ್ಕಿ ಮೂಟೆ ಅಥವಾ ನೀವು ಒಂದು ಡಬ್ಬದಲ್ಲಿ ಅಕ್ಕಿ ಹಾಕ್ಕೊಂಡು 24-48 ಗಂಟೆಗಳು ನಿಮ್ಮ ಮೊಬೈಲ್ನ ಹಿಡಿ ಸ್ನೇಹಿತರೆ. ಒಂದು 7 ದಿವಸ ಇಟ್ಟಾದಮೇಲೆ ಅದನ್ನು ಯೂಸ್ ಮಾಡಿ ಹಾಗೆ ಆಗುತ್ತೆ. ಯಾಕಂದರೆ ನೀರಲ್ಲಿರೋ ಅಕ್ಕಿ ಯಾವತ್ತು ಅಬ್ಸರ್ವ್ ಮಾಡುತ್ತೆ, ವಾಟರ್ ಯಾವುದೇ ಒಂದು ನಿಮಿಷ ಅಬ್ಸರ್ವ್. ಅದಕ್ಕೋಸ್ಕರ ಅಕ್ಕಿ ಮೂಟೆಯಲ್ಲಿ ಅಥವಾ ಇಡೀ ಅಂತ ನಾನು ಹೇಳ್ತಾ ಇದ್ದೀನಿ. ಇದು ಕೂಡ ವರ್ಕಲ್ಲಿ ನಿಮ್ಮ ಸರ್ವಿಸ್ ಸೆಂಟರ್ ಹೋಗಿ ನಿಮ್ಮ ಮೊಬೈಲ್ನ ಸರಿ ಮಾಡ್ಕೊಳ್ಳಿ. ಈ ರೀತಿ ನೀವು ಮೊಬೈಲ್ನ ವರ್ಕ್ ಆಗಲಿಲ್ಲ ಅಂತಂದರೆ ಇಷ್ಟು ಸೀನಿಯರ್ಸಲ್ಲಿ ನೀವು ಓಪನ್ ಮಾಡೋಕ್ಕೆ ಟ್ರೈ ಮಾಡ್ಬೋದು ಸರ್. ಇದು ನಿಮಗೆ ವೀಡಿಯೋ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಬಟನ್ನ ಮತ್ತು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಮುಂದಿನ ಇದೇ ರೀತಿಯ ವೀಡಿಯೋಗಳು ಮಾಡ್ತಾ ಇರ್ತೀನಿ. ನಾನು ಸಹ ಚಾನಲ್ನ ನೋಡಿ ಅಂತೇಳಿ ನಾನು ವೀಡಿಯೋನ ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್.